ಶ್ರೀಗಳಿಲ್ಲದೆ ಬಿಕೋ ಎನ್ನುತ್ತಿರುವಂತಹ ಮುರುಘಾ ಮಠ. ಮುರುಘಾ ಶ್ರೀಗಳಿಲ್ಲದೆ ಮಠದಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ. ಶರಣರಿಲ್ಲದೆ ಕಳೆಗುಂದಿದ ಚಿತ್ರದುರ್ಗದ ಬೃಹನ್ ಮಠ. ಚಟುವಟಿಕೆಯಿಂದ ಕೂಡಿರ್ತಾ ಇದ್ದಂತಹ ಮಠದಲ್ಲಿ ಈಗ ಮೌನ ಆವರಿಸಿಕೊಂಡಿದೆ. ಸ್ವಾಮೀಜಿಗಳಿಲ್ಲದೆ ಭಕ್ತರ ಮನದಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. ಹಾಗಾದ್ರೆ ಮುರುಘಾ ಶ್ರೀಗಳ ದಿನಚರಿ ಹೇಗಿರ್ತಾ ಇತ್ತು? ಪ್ರತಿದಿನ ಮುರುಘಾ ಮಠ ಹೇಗಿರ್ತಾ ಇತ್ತು? ಅಲ್ಲಿ ಯಾವ ರೀತಿಯಾಗಿರುವಂತಹ ಚಟುವಟಿಕೆಗಳಿಂದ ಕೂಡಿರ್ತಾ ಇತ್ತು? ಇದೆಲ್ಲದರ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಮಾಹಿತಿಯನ್ನ ನೀಡ್ತೀವಿ. ಸತತ ಆರು ದಿನಗಳಿಂದ ನಿರಂತರ ಕವರೇಜ್ ಮಾಡ್ತಾ ಇದೆ ನ್ಯೂಸ್ ಫಸ್ಟ್. ಆದ್ರೆ ಈಗ ಶ್ರೀಗಳು ಜೈಲು ಸೇರಿದ್ದಾರೆ. ಹಾಗಾದ್ರೆ ಸದ್ಯಕ್ಕೆ ಮಠದ ಚಿತ್ರಣ, ಮಠದ ವಾತಾವರಣ ಹೇಗಿದೆ, ಮಠದಲ್ಲಿ ಏನೆಲ್ಲ ಚಟುವಟಿಕೆಗಳು ಆಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಮಠದಿಂದಲೇ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನೀಡ್ತಾರೆ. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಾಡ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಪ್ರಕಾಶ್, ಪ್ರತಿದಿನಕ್ಕೂ ಇವತ್ತಿಗೂ ಮಠದಲ್ಲಿ ಕಂಡು ಬರ್ತಾ ಇರುವಂತಹ ವ್ಯತ್ಯಾಸ ಹೇಗಿದೆ, ಪರಿಸ್ಥಿತಿ ಹೇಗಿದೆ ಅಲ್ಲಿ? ಸಭಾ ಮಠ ಅಂದ್ರೆ ಅಲ್ಲಿ ಸ್ವಾಮಿಗಳು ಇರಬೇಕು. ಸ್ವಾಮಿಗಳು ಇದ್ರಷ್ಟೇನೆ ಆ ಮಠಕ್ಕೊಂದು ಕಳೆ. ಆದ್ರೆ ಇವತ್ತು ಈ ಮುರುಘಾ ಮಠದ ಶ್ರೀಗಳು ಜೈಲು ಪಾಲಾಗಿದ್ದಾರೆ. ಸೂರ್ಯೋದಯದೊಡನೆ ಈ ಮಠದಲ್ಲಿ ಚಟುವಟಿಕೆಗಳು ಆರಂಭ ಆಗ್ತಾ ಇದ್ರು. ಶ್ರೀಗಳು ಮಠದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ, ಆ ನಂಬಿಕೆ ಇಲ್ಲಿನ ಭಕ್ತರಲ್ಲಿ ತುಂಬಿ ತುಳುಕಾಡ್ತಾ ಇತ್ತು. ಹಾಗಾಗಿ ಮಠದ ಆವರಣ ಕಳೆ ಕಳೆಯಿಂದ ಇರ್ತಾ ಇತ್ತು. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಮಠ ಬಿಕೋ ಎಂತಿದೆ. ಶರಣರು ಮಠದಲ್ಲಿ ಇಲ್ಲದೇನೆ ಭಕ್ತರು ಆತಂಕದಲ್ಲಿದ್ದಾರೆ, ದುಗುಡದಲ್ಲಿದ್ದಾರೆ. ಹಾಗಾಗಿ ಮಠಕ್ಕೆ ಬರೋರ ಸಂಖ್ಯೆ ಕೂಡ ತೀರಾ ವಿರಳ ಆಗಿದೆ. ಈ ಬೃಹನ್ ಮಠ ಏನಿದೆ, ಬಸವಾದಿ ಶರಣರು 12ನೇ ಶತಮಾನದ ಸ್ಥಾಪಿಸಿದ ಶೂನ್ಯ ಪೀಠ ಅಂಥೇಳಿ ಈ ಮಠದ ಒಕ್ಕಣಿಕೆಯಲ್ಲಿದೆ, ಬೋರ್ಡ್ನಲ್ಲಿದೆ, ನಾಮಫಲಕದಲ್ಲಿದೆ. ಲೌಕಿಕ ಸತ್ಯದಿಂದ ಅಲೌಕಿಕ ಸತ್ಯಕ್ಕೆ ಸಾಗುವಂಥ ತತ್ವದಡಿ ಸ್ಥಾಪನೆಯಾದಂಥ ಈ ಮಠದಲ್ಲಿ ದೊಡ್ಡ ಪರಂಪರೆ ಇದೆ ಈ ಮಠಕ್ಕೆ. ಇದಕ್ಕೆ ಸಾವಿರಾರು ಲಕ್ಷಾಂತರ ಜನ ಭಕ್ತರಿದ್ದಾರೆ. ಆದರೆ ಇವತ್ತು ಮುರುಘಾ ಶರಣರು ಜೈಲಲ್ಲಿದ್ದರಿಂದ ಈ ಮಠದಲ್ಲಿ ಸಂಪೂರ್ಣವಾದಂಥ ಚಟುವಟಿಕೆ ಏನು ನಡೀತಾ ಇತ್ತು ಆ ಚಟುವಟಿಕೆಗಳು ಯಾವುದೂ ಕೂಡ ನಡೀತಾ ಇರಲಿಲ್ಲ. ಇನ್ನು ಶ್ರೀಗಳ ದಿನಚರಿ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ, ಸಭಾ ಶರಣರು ಪೂರ್ವ ನಿಗದಿತ ಕಾರ್ಯಕ್ರಮಗಳಿಗೆ ಬೇರೆ ಊರುಗಳಿಗೆ ಹೋದಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಹೇಳೋದಕ್ಕೆ ಅಥವಾ ಹಿಂದಿನ ದಿನ ರಾತ್ರಿ ಲೇಟಾಗಿ ಬಂದರೆ ಬೆಳಗಿನ ಜಾವ ಹೇಳೋದಕ್ಕೆ ಕೊಂಚ ತಡ ಆಗ್ತಿತ್ತು. ಆದರೆ ಮಠದಲ್ಲೇ ಇದ್ರೇ ಸೂರ್ಯೋದಯದ ಮಠದಲ್ಲೇ ಇದ್ದರೆ ಸೂರ್ಯೋದಯದೊಡನೆ ಶ್ರೀಗಳು ಎದ್ದೇಳ್ತಾ ಇದ್ರು. ಬೆಳಗ್ಗೆ ಎದ್ದ ತಕ್ಷಣ ಮೊಟ್ಟ ಮೊದಲನೇದಾಗಿ ಅವರು ಧ್ಯಾನದಲ್ಲಿ ಲೀನ ಆಗ್ತಾ ಇದ್ರು. ಕೆಲವು ಹೊತ್ತು ಧ್ಯಾನ ಮಾಡ್ತಾ ಇದ್ರು. ಧ್ಯಾನದ ನಂತರ ಈ ಮುರುಘಾ ಮಠದ ಆವರಣದಲ್ಲಿ ಇಲ್ಲಿ ನಮಗೆ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಮುರುಘಾ ವನ ಅಂತ. ಈ ಮುರುಘಾ ವನ ಅಂತ ಏನು ಕಾಣಿಸ್ತಾ ಇದೆ, ಈ ಮುರುಘಾ ವನದಲ್ಲಿ ಕೆಲವು ಹೊತ್ತು ವಾಕಿಂಗ್ ಮಾಡೋರು, ಅದು ಸುಮಾರು 1/2 ಗಂಟೆನೂ ಆಗ್ಬೋದು, 1 ಗಂಟೆನೂ ಆಗ್ಬೋದು. ಸುಮಾರು ಹೊತ್ತು ವಾಕಿಂಗ್ ನಂತರ ಅವರಿಗೆ ನಿರಂತರವಾಗಿ ಹಲವಾರು ವರ್ಷಗಳ ಒಂದು ಅಭ್ಯಾಸ ಇತ್ತು. ಎಲ್ಲ ದಿನಪತ್ರಿಕೆಗಳನ್ನು ಓದೋದು, ಬೆಳಗ್ಗೆನೇ ಎಲ್ಲ ದಿನಪತ್ರಿಕೆಗಳನ್ನು ವಾಕಿಂಗ್ ನಂತರ ಅವರು ಓದಿ ಮುಗಿಸ್ತಾ ಇದ್ದರು. ಅದರ ಜೊತೆಗೆ ಆ ದಿನಪತ್ರಿಕೆಗಳನ್ನು ಓದಿ ಮುಗಿಸಿದ ಕೂಡಲೇ ಮಠದ ಆವರಣದಲ್ಲಿ ಒಂದು ಮಿನಿ ಪ್ರಾಣಿ ಸಂಗ್ರಹಾಲಯ ಇದೆ. ಈ ಮಿನಿ ಪ್ರಾಣಿ ಸಂಗ್ರಹಾಲಯಕ್ಕೆ ಅವರು ಪ್ರತಿನಿತ್ಯ ಭೇಟಿ ನೀಡ್ತಾ ಇದ್ದರು. ಅಲ್ಲಿದ್ದಂಥ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಾ ಇದ್ದರು. ಇದು ಅವರ ನಿರಂತರ ನಿತ್ಯದ ಕೆಲಸ ಆಗಿತ್ತು. ನಂತರ ಅವ್ರದ್ದು ಎಂದಿನಂತೆ ಸ್ನಾನ ಮಾಡ್ತಾಯಿದ್ರು. ಬಸವ ತತ್ವದಡಿ ಏನು ತಮ್ಮ ಸಂಪ್ರದಾಯವನ್ನು ಏನು ರೂಢಿಸ್ಕೊಂಡು ಬಂದಿದ್ದಾರೆ ಆ ಬಸವ ತತ್ವದಡಿ ಅವರು ಲಿಂಗ ಪೂಜೆಯನ್ನು ಮಾಡ್ತಾಯಿದ್ರು. ಲಿಂಗ ಪೂಜೆಯ ನಂತರ ಅಲ್ಲಿಯೇ ಪ್ರಸಾದ ಆಗ್ತಾ ಇತ್ತು. ಪ್ರಸಾದದ ನಂತರ ಕರ್ತೃಗದ್ದಿಗೆ ಇದೆ, ಈ ಮಠದ ಕರ್ತೃಗದ್ದಿಗೆಗೆ ಬಂದು ಕರ್ತೃಗದ್ದಿಗೆಯ ದರ್ಶನವನ್ನು ಪಡೆದುಕೊಳ್ತಾ ಇದ್ರು. ನಂತರ ನೇರವಾಗಿ ಅವರು ತೆರಳ್ತಾ ಇದ್ದಿದ್ದು ಪ್ರಸಾದ ನಿಲಯಕ್ಕೆ.
ಪ್ರಸಾದ ನಿಲಯದಲ್ಲಿ ಯಾವ ರೀತಿಯಾದಂತ ಇವತ್ತಿನ ಪ್ರಸಾದ ನಿಲಯ ಇವತ್ತಿನ ಪ್ರಸಾದಕ್ಕೆ ಏನೆಲ್ಲಾ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಯಾವ ಯಾವ ರೀತಿಯ ವ್ಯವಸ್ಥೆ ಆಗಿದೆ ಎಲ್ಲವೂ ಕೂಡ ಸಂಪೂರ್ಣ ಅಚ್ಚುಕಟ್ಟಾಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದರು ಯಾಕಂದ್ರೆ ಈ ಮಠ ತ್ರಿವಿಧ ದಾಸೋಹಗಳಿಂದ ಹೆಸರುವಾಸಿಯಾದಂತದ್ದು ಅನ್ನದಾಸೋಹ ವಿದ್ಯಾದಾಸೋಹ ಜ್ಞಾನದಾಸೋಹ ತ್ರಿವಿಧ ದಾಸೋಹದಿಂದ ಏನು ಹೆಸರುವಾಸಿಯಾಗಿದೆ ಬ್ರಹ್ಮಠ ಅಲ್ಲಿ ಎಲ್ಲೂ ಕೂಡ ಚ್ಯುತಿ ಬರಬಾರದು ಅನ್ನೋ ಕಾರಣಕ್ಕೆ ಪ್ರಸಾದ ನಿಲಯಕ್ಕೆ ಭೇಟಿ ನೀಡಿ ಅಚ್ಚುಕಟ್ಟಾಗಿ ಪ್ರಸಾದ ತಯಾರಾಗ್ತಾ ಇದೆಯಾ ಅಂತ ಪ್ರತಿನಿತ್ಯನೂ ಪರಿಶೀಲನೆ ಮಾಡೋರು ಇದರ ನಂತರ ಅವರದು ಮತ್ತೊಂದು ದಿನನಿತ್ಯದ ದಿನಚರಿ ಅಂತಂದರೆ ಮಠದ ಆಡಳಿತ ಮಂಡಳಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾಯಿದ್ರು ಈ ಮಠದಲ್ಲಿ ಏನೆಲ್ಲ ಆಗುಹೋಗುಗಳಾಗ್ತಾ ಇದ್ದಾವೆ ಯಾವ ಭಕ್ತರು ಬರ್ತಾ ಇದ್ದಾರೆ ಏನೆಲ್ಲ ಮಠದಲ್ಲಿ ನಡೆದಿದೆ ಅಂಥೇಳಿ ಮಠದ ಆಡಳಿತ ಮಂಡಳಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋರು ಅದರ ನಂತರ ಮಠಕ್ಕೆ ಯಾರೆಲ್ಲ ಭಕ್ತರು ಬಂದಿರ್ತಾರಲ್ಲ ಅಷ್ಟೊತ್ತಿಗಾಗಿ ಶ್ರೀಗಳ ದರ್ಶನಕ್ಕಾಗಿ ಕಾದು ಕುಳಿತಿರ್ತಾರಲ್ಲ ಅವರಿಗೆ ದರ್ಶನ ಕೊಡೋರು ಇದೆಲ್ಲ ಪ್ರಕ್ರಿಯೆ ಮುಗಿದ ನಂತರ ಪೂರ್ವ ನಿಗದಿತ ಕಾರ್ಯಕ್ರಮಗಳು ಯಾವ್ಯಾವ ಇದ್ದಾವೆ ಅಂತ ಅದರ ಪಟ್ಟಿಯನ್ನು ತರಿಸ್ಕೊಂಡು ನಂತರ ಇಲ್ಲಿಂದ ಅಕಸ್ಮಾತ್ ಆಗಿ ಮಠದಲ್ಲೇ ಕಾರ್ಯಕ್ರಮಗಳಿದ್ದರೆ ಇಲ್ಲೇ ಮಾಡೋರು ಅಥವಾ ಹೊರಗಡೆ ಇದ್ದರೆ ಹೊರಗಡೆ ಮಾಡೋರು ಈ ರೀತಿಯಾದಂಥದ್ದು ಶ್ರೀಗಳ ದಿನಚರಿ ಇದು ಏನು ಪೂರ್ವ ನಿಗದಿತ ಕಾರ್ಯಕ್ರಮಗಳ ದಿನಚರಿ ಸರಿ ಹೊತ್ತುವರೆಗೂ ರಾತ್ರಿ ಹೊತ್ತಿನವರೆಗೂ ನಡೆಯೋದು ಈ ರೀತಿಯಾದಂಥ ದಿನಚರಿ ಶ್ರೀಗಳದ್ದಾಗಿತ್ತು ಆದರೆ ಇವತ್ತು ಶ್ರೀಗಳು ಜೈಲ್ ಪಾಲಾಗಿದ್ದಾರೆ ಇದು ಅವರ ಭಕ್ತರಲ್ಲಿ ಅತ್ಯಂತ ಆತಂಕವನ್ನು ಮೂಡಿಸಿದೆ ದುಗುಡವನ್ನು ತಂದಿಟ್ಟಿದೆ ಇಡೀ ಮಠದ ಆವರಣವನ್ನು ಕಳೆಗುಂದುವಂತೆ ಮಾಡಿದೆ ಸಭಾ ನಿಜಕ್ಕೂ ಮುರುಘಾ ಮಠದ ಹಲವಾರು ಭಕ್ತರಿಗೆ ಇದೊಂದು ಶಾಕಿಂಗ್ ವಿಷಯ ಯಾಕಂದರೆ ಯಾರೂ ಕೂಡ ಅಂದ್ಕೊಂಡಿರಲ್ಲ ತಾವು ಆರಾಧಿಸುವಂತಹ ತಾವು ಇಷ್ಟಪಡುವಂತಹ ತಾವು ಫಾಲೋ ಮಾಡುವಂತಹ ಮಠದಿಂದ ಅಥವಾ ಶ್ರೀಗಳಿಂದ ಈ ರೀತಿಯಾಗಿ ಕಳಂಕ ಬರುತ್ತೆ ಅಥವಾ ಈ ರೀತಿಯಾಗಿ ನಾವು ಸುದ್ದಿಯನ್ನು ಕೇಳ್ತೀವಿ ಅಂತ ಆದರೆ ಪ್ರಕಾಶ್ ಇಷ್ಟೊತ್ತಿಗಾಗಲೇ ಮಠದಲ್ಲಿ ಭಕ್ತರ ಆಗಮನವಾಗಬೇಕಾಗಿತ್ತು ಅಲ್ಲಿ ಬೇರೆ ಚಟುವಟಿಕೆಗಳು ಆರಂಭವಾಗಬೇಕಾಗಿತ್ತು ವಿದ್ಯಾರ್ಥಿಗಳ ಓಡಾಟ ಇರಬೇಕಾಗಿತ್ತು ಆದರೆ ನೀವು ಬೆಳಗ್ಗೆಯಿಂದಲೇ ಲೈವ್ ಕೊಡ್ತಾ ಇದ್ದೀರಾ ಅಲ್ಲಿ ಏನೂ ಕೂಡ ಆಗ್ತಾ ಇಲ್ಲ ಅಟ್ಲೀಸ್ಟ್ ಇನ್ಮೇಲಾದರೂ ಮಠಕ್ಕೆ ಭಕ್ತರು ಬರುವಂತಹ ನಿರೀಕ್ಷೆ ಇದೆಯಾ ಸಭಾ ಈಗ ನಾನು ಹೇಳದಂತೆ ಮಠದಲ್ಲಿ ಸ್ವಾಮಿಗಳಿದ್ರೇ ಮಠಕ್ಕೊಂದು ಕೊಳೆ ಇಲ್ಲಿ ಸ್ವಾಮಿಗಳ ಮೇಲೆ ಬಂದಿರುವಂಥದ್ದು ಸಣ್ಣ ಪುಟ್ಟ ಕಳಂಕ ಅಲ್ಲ ಅದು ಲೈಂಗಿಕ ದೌರ್ಜನ್ಯದ ಕಳಂಕ ಆ ಕಾರಣಕ್ಕಾಗಿ ಈ ಈ ಕಳಂಕ ಏನಿದೆ ಈ ಕಳಂಕವನ್ನು ಅರಗಿಸಿಕೊಳ್ಳುವ ಶಕ್ತಿ ಸ್ವತಃ ಭಕ್ತರಿಗೂ ಕೂಡ ಇಲ್ಲ ಇಂಥ ಸಂದರ್ಭ ಈ ಮಠದಲ್ಲಿ ಸೃಷ್ಟಿಯಾಗಿದೆ ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡೋದಕ್ಕೆ ಮಠದಲ್ಲಿ ಯಾರೂ ಕೂಡ ತಯಾರಿಲ್ಲ ಅಂಥ ಪರಿಸ್ಥಿತಿ ಈ ಮಠದಲ್ಲಿ ನಿರ್ಮಾಣ ಆಗಿದೆ ಇದೀಗ ಇಂಥದೊಂದು ಸಮಯ ಬರ್ತದೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲ್ಲ ಆ ಕಾರಣಕ್ಕಾಗಿ ನಾವು ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸ್ಬೇಕಾ ಭಾಗವಹಿಸಬಾರ್ದ ಯಾರಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ ಈ ಎಲ್ಲ ಕಾರಣಗಳಿಗಾಗಿ ಮಠ ಇವತ್ತು ಬಿಕೋ ಅಂತಿದೆ ಅಂತ ಹೇಳ್ಬೋದು ಇನ್ನು ಇದೀಗ ನಮ್ಮ ಕಣ್ಣಿಗೆ ಬಿದ್ದಂತೆ ಕೆಲವು ಶಾಲಾ ಕಾಲೇಜು ವಾಹನಗಳು ಇಲ್ಲಿಂದ ಬೇರೆ ಬೇರೆ ಕಡೆ ಏನು ಈ ಮಠದ ಶಾಲೆಗಳಿದ್ದಾವೆ ಅಲ್ಲಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ವಾಹನಗಳು ಹೋಗ್ತಾ ಇದ್ದಾವೆ ಎಂದಿನಂತೆ ಮತ್ತೆ ಈಗಲೂ ಕೂಡ ಮಠದ ಆವರಣದಲ್ಲಿ ಕಳೆದ 5-6 ದಿನಗಳಿಂದ ಏನು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿತ್ತು ಇವತ್ತಿನ ಕೊಂಚ ಮಟ್ಟಿಗೆ ಇವತ್ತು ಪೊಲೀಸ್ ಬಿಗಿ ಬಂದೋಬಸ್ತ್ ಕಡಿಮೆ ಇದೆ ಅಷ್ಟೊಂದು ಬಿಗಿ ಬಂದೋಬಸ್ತ್ ಇಲ್ಲ ಆದರೂ ಕೂಡ ಸಭಾ ಸ್ವಾಮೀಜಿಗಳ ಇಲ್ಲದೇ ನಾನು ಈಗಾಗಲೇ ಹೇಳಿದಂತೆ ಸ್ವಾಮೀಜಿಗಳು ಇಲ್ಲದೇ ಈ ಮಠ ಮಾತ್ರ ಬಿಕೋ ಅಂತ ಇದೆ ಸಭಾ ಧನ್ಯವಾದ ಪ್ರಕಾಶ್ ಸುಲ್ವಿ ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ